ಹಾಯ್ ಹಲೋ ಫ್ರೆಂಡ್ಸ್, ಹೇಗಿದ್ರೆಲ್ಲರೂ? ಇವತ್ತಿನ ವಿಡಿಯೋದಲ್ಲಿ ನಾನು ಇಂಪ್ಲಾಂಟೇಷನ್ ಅಂದರೆ ಏನಂತ ತಿಳಿಸ್ಕೊಡ್ತಾ ಹೋಗ್ತೀನಿ. ಸೊ ಹಾಗಾಗಿ ಯಾರೆಲ್ಲ ಇದುವರೆಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರೋ ಬೆಲ್ಲೈಕನ್ನು ಕೂಡ ಕ್ಲಿಕ್ ಮಾಡ್ಕೊಳ್ಳಿ. ಇಂಪ್ಲಾಂಟೇಷನ್ ಅಂದರೆ ಕನ್ನಡದಲ್ಲಿ ಅಳವಡಿಕೆ, ಗರ್ಭ ನಿಲ್ಲುವುದು, ಗರ್ಭಧಾರಣೆ ಎಂದು ಕರೆಯುತ್ತೇವೆ. ಇವಾಗ ನಾವು ಇಂಪ್ಲಾಂಟೇಷನ್ ಅಂದರೆ ಏನಂತ ತಿಳ್ಕೊಳ್ಳೋಕ್ಕಿಂತ ಮುಂಚೆ ಅದಕ್ಕಿಂತ ಮುಂಚೆ ನಡೆಯುವಂಥ ಫರ್ಟಿಲೈಸೇಷನ್, ಕನ್ನಡದಲ್ಲಿ ಅದನ್ನು ಫಲೀಕರಣ ಅಂತ ಹೇಳ್ತೀವಿ, ಈ ಪ್ರಕ್ರಿಯೆ ಯಾವ ರೀತಿ ನಡೆಯುತ್ತೆ ಅನ್ನೋದನ್ನು ತಿಳ್ಕೊಂಡು ಬರೋಣ. ಆವಾಗ ಮಾತ್ರ ನಿಮಗೆ ಇಂಪ್ಲಾಂಟೇಷನ್ ಅಂದರೆ ಏನಂತ ತಿಳ್ಕೊಳ್ಳೋಕ್ಕೆ ಈಸಿ ಆಗುತ್ತೆ. ಫರ್ಟಿಲೈಸೇಷನ್ ಅಂದರೆ ಏನಂತ ಹೇಳಿದರೆ, ನಿಮ್ಮ ಅಂಡಾಶಯದಿಂದ ಅಂಡಾಣು ಬಿಡುಗಡೆಯಾಗಿ ಫೆಲೋಪಿಯನ್ ಟ್ಯೂಬ್ ಅಂದರೆ ಗರ್ಭಕೋಶದ ನಾಳದಲ್ಲಿ ಬಂದು ಸ್ಪರ್ಮಿಗೋಸ್ಕರ ಕಾಯ್ತಾ ಇರುತ್ತೆ. ಈ ಒಂದು ಸಂದರ್ಭದಲ್ಲಿ ನಿಮ್ಮ ಗರ್ಭಕೋಶದಲ್ಲಿ ಆಲ್ರೆಡಿ ಸ್ಪರ್ಮ್ ಅವೈಲಬಲ್ ಇದ್ದರೆ, ಅಥವಾ ಈ ಒಂದು ಸಂದರ್ಭದಲ್ಲಿ ನೀವು ದಾಂಪತ್ಯ ಇಟ್ಕೊಂಡ್ರೆ, ಸ್ಪರ್ಮ್ ಬಂದು ಗರ್ಭನಾಳದಲ್ಲಿ ಕಾಯುತ್ತಿರುವ ಎಗ್ಗಿನೊಂದಿಗೆ ಮಿಲನ ಆಗುತ್ತೆ. ಈ ಒಂದು ಪ್ರಕ್ರಿಯೆಯನ್ನೇ ಫರ್ಟಿಲೈಸೇಷನ್ ಅಂತ ಹೇಳ್ತೀವಿ, ಕನ್ನಡದಲ್ಲಿ ಫಲೀಕರಣ ಅಂತ ಹೇಳ್ತೀವಿ. ಈ ಒಂದು ಪ್ರಕ್ರಿಯೆ ಇಂಪ್ಲಾಂಟೇಷನ್ಗಿಂತ ಮುಂಚೆ ನಡೆಯುವಂಥ ಪ್ರಕ್ರಿಯೆ. ಇವಾಗ ಫರ್ಟಿಲೈಸೇಷನ್ ಆದ ನಂತರ ಯಾವ ಪ್ರಕ್ರಿಯೆ ನಡೆಯುತ್ತೆ ಅದನ್ನೇ ನಾವು ಇಂಪ್ಲಾಂಟೇಷನ್ ಅಂತ ಹೇಳ್ತೀವಿ. ಈ ಒಂದು ಪ್ರಕ್ರಿಯೆ ಹೇಗೆ ನಡೆಯುತ್ತೆ ಅಂತ ಡೀಟೇಲ್ಸ್ ಆಗಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಯಾವಾಗ ಫಲೀಕರಣವಾದ ಒಂದು ಸೆಲ್ಲು ಅಲ್ಲೇ ಡಿವಿಷನ್ ಆಗ್ತಾ ಇರುತ್ತೆ, ಅನೇಕ ಕೋಶಗಳಾಗಿ ವಿಭಜನೆಯಾಗಿ ಬ್ಲಾಸ್ಟೋಸಿಸ್ಟಾಗಿ 5-7 ದಿನಗಳ ನಂತರ ನಿಮ್ಮ ಗರ್ಭನಾಳದಿಂದ ನಿಧಾನವಾಗಿ ಟ್ರಾವೆಲ್ ಮಾಡಿ ಬಂದು ಗರ್ಭಕೋಶದ ಒಳಪದರ ಅಂದರೆ ಎಂಡೋಮೆಟ್ರಿಯಂ ವಾಲ್ಗೆ ಬಂದು ಅಟ್ಯಾಚ್ ಆಗುತ್ತೆ. ಇದನ್ನೇ ನಾವು ಸಕ್ಸಸ್ಫುಲ್ ಇಂಪ್ಲಾಂಟೇಷನ್ ಅಂತ ಹೇಳ್ತೀವಿ, ಅಥವಾ ಕನ್ನಡದಲ್ಲಿ ಯಶಸ್ವಿ ಗರ್ಭಧಾರಣೆ ಅಂತ ಹೇಳ್ತೀವಿ. ಈ ಒಂದು ಸಂದರ್ಭದಲ್ಲಿ ಕೆಲವು ಮಹಿಳೆಯರಲ್ಲಿ, ಎಲ್ಲರಲ್ಲೂ ಅಲ್ಲ, ಕೆಲವು ಮಹಿಳೆಯರಲ್ಲಿ ಏನು ಚೇಂಜಸ್ ಆಗುತ್ತೆ ಅಥವಾ ಏನು ಲಕ್ಷಣ ಕಾಣಿಸ್ಕೊಳ್ಳುತ್ತೆ ಅಂತ ಹೇಳಿದರೆ, 1 ಅಥವಾ 2 ಡ್ರಾಪ್ಸು ಲೈಟ್ ಪಿಂಕ್ ಅಥವಾ ಬ್ರೌನ್ ಕಲರಲ್ಲಿ ಸ್ಪಾಟಿಂಗ್ ಆಗುತ್ತೆ, 1-2 ದಿನ ತನಕ ಮಾತ್ರ ಇರುತ್ತೆ, ಇದರ ಫ್ಲೋ ಜಾಸ್ತಿ ಇರೋದಿಲ್ಲ, ಸ್ಪಾಟಿಂಗ್ ಥರ ಜಸ್ಟ್ ಕಾಣಿಸ್ಕೊಳ್ಳುತ್ತೆ. ಯಾಕೆ ನಿಮಗೆ ಈ ಥರ ಸ್ಪಾಟಿಂಗ್ ಕಾಣಿಸ್ಕೊಳ್ಳುತ್ತೆ ಅಂತ ಹೇಳಿದರೆ, ಯಾವಾಗ ಈ ಒಂದು ಭ್ರೂಣ ಬಂದು ಗರ್ಭಕೋಶದ ಒಳಪದರಕ್ಕೆ ಬಂದು ಅಟ್ಯಾಚ್ ಆದಾಗ ಅಲ್ಲಿನ ಸಣ್ಣ ಪುಟ್ಟ ನರಗಳು ಬ್ರೇಕ್ ಡೌನ್ ಆಗಿ ಈ ಥರ ಸ್ಪಾಟಿಂಗ್ ಥರ ಕಾಣಿಸ್ಕೊಳ್ಳುವ ಸಾಧ್ಯತೆ ಇರುತ್ತೆ. ಮತ್ತೆ ಇನ್ಯಾವ ಲಕ್ಷಣ ಕಾಣಿಸ್ಕೊಳ್ಳುತ್ತೆ ಈ ಒಂದು ಸಂದರ್ಭದಲ್ಲಿ ಯಾವಾಗ ನಿಮಗೆ ಇಂಪ್ಲಾಂಟೇಷನ್ ಆದಾಗ, ಮೈಲ್ಡಾಗಿ ಕೆಳ ಹೊಟ್ಟೆಯಲ್ಲಿ ಒಂದು ರೀತಿಯ ಚುಚ್ಚಿದ ಅನುಭವ ಕಾಣಿಸ್ಕೊಳ್ಳುತ್ತೆ. ಈ ಒಂದು ಪೇಯ್ನು ಸಿವಿಯರ್ ಆಗಿರೋದಿಲ್ಲ, ಮೈಲ್ಡ್ ಆಗಿರುತ್ತೆ. ಈ ಒಂದು ಲಕ್ಷಣ ಯಾವಾಗ ಕಾಣಿಸ್ಕೊಳ್ಳುತ್ತೆ ಅಂತ ಹೇಳಿದರೆ, ಒಂದು ವೇಳೆ ನೀವು ಗರ್ಭ ಧರಿಸಿದರೆ ಇದು ಒಂದು ಮೇನ್ ಲಕ್ಷಣ ಆಗಿರುತ್ತೆ. ಕೆಲವರಿಗೆ ನಿಮ್ಮ ಪೀರಿಯಡ್ ಮಿಸ್ ಆಗುವ ಮುಂಚೆನೇ ಕಾಣಿಸ್ಕೊಳ್ಳುತ್ತೆ, ಇನ್ನು ಕೆಲವರಿಗೆ ಪೀರಿಯಡ್ ಮಿಸ್ ಆದ ನಂತರದ ದಿನಗಳಲ್ಲೂ ಕಾಣಿಸ್ಕೊಳ್ಬೋದು. ಎಕ್ಸ್ಪೆಷಲಿ ಇರ್ರೆಗ್ಯುಲರ್ ಪೀರಿಯಡ್ ಇದ್ದವರಿಗೆ ನಿಮಗೆ ಸ್ವಲ್ಪ ಲೇಟಾಗಿ ಕಾಣಿಸ್ಕೊಳ್ಬೋದು. ಯಾಕಂತ ಹೇಳಿದರೆ, ನಿಮ್ಮಲ್ಲಿ ಓವುಲೇಷನ್ ಲೇಟಾಗಿ ಆಗೋದ್ರಿಂದ, ಓವುಲೇಷನ್ ಅಂದರೆ ಅಂಡಾಶಯದಿಂದ ಅಂಡಾಣು ಬಿಡುಗಡೆಯಾಗೋದ್ರಿಂದ ಸ್ವಲ್ಪ ಲೇಟಾಗಿ ಈ ಒಂದು ಪ್ರಕ್ರಿಯೆ ಆಗುವಂಥದ್ದು. ಹಾಗಾಗಿ ನಿಮಗೆ ಇಂಪ್ಲಾಂಟೇಷನ್ ಏನಿದು ಒಂದು ಬ್ಲೀಡಿಂಗ್ ಕಾಣಿಸ್ಕೊಳ್ಳುತ್ತೆ ನೋಡಿ, ಇದು ನಿಮಗೆ ಲೇಟಾಗೂ ಕಾಣಿಸ್ಕೊಳ್ಬೋದು ಇರ್ರೆಗ್ಯುಲರ್ ಪೀರಿಯಡ್ ಇದ್ದವರಿಗೆ. ಇನ್ಯಾವಾಗ ಕಾಣಿಸ್ಕೊಳ್ಬೋದು ಅಂತ ಹೇಳಿ ನೀವು ಅಂದಾಜು ಮಾಡೋದಾದರೆ, ನಿಮ್ಮ ಓವುಲೇಷನ್ ಆದ, ಓವುಲೇಷನ್ ಅಂದರೆ ಅಂಡಾಶಯದಿಂದ ಅಂಡಾಣು ಬಿಡುಗಡೆಯಾದ 6-7 ದಿನಗಳ ಒಳಗೆ ಈ ಒಂದು ಲಕ್ಷಣ ಕಾಣಿಸ್ಕೊಳ್ಬೋದು. ಸೊ ಹಾಗಾಗಿ ಯಾರೆಲ್ಲ ಗರ್ಭ ಧರಿಸಿರ್ತೀರಾ ಅವರಿಗೆಲ್ಲರಿಗೂ ಈ ಒಂದು ಲಕ್ಷಣ ಕಾಣಿಸ್ಕೊಳ್ಳೇಬೇಕನ್ನೋದೇನಿಲ್ಲ, ಕೆಲವರಲ್ಲಿ ಕಾಣಿಸ್ಕೊಳ್ಳುತ್ತೆ, ಕೆಲವರಲ್ಲಿ ಬೇರೆ ಲಕ್ಷಣಗಳು ಕೂಡ ಕಾಣಿಸ್ಕೊಳ್ಬೋದು. ಅದ್ರ ಬಗ್ಗೆ ನಾನು ಡೀಟೇಲ್ಸಾಗಿ ವಿಡಿಯೋ ಮಾಡಿದ್ದೇನೆ, ಅದರ ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ, ಪ್ಲೀಸ್ ಚೆಕ್ ಮಾಡ್ಕೊಳ್ಳಿ.
ಸೊ ಹಾಗಾಗಿ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಇಂಪ್ಲಾಂಟೇಷನ್ ಅಂದರೆ ಏನಂತ ಡೀಟೇಲ್ಸ್ ಆಗಿ ತಿಳಿಸ್ಕೊಟ್ಟಿದ್ದೀನಿ. ಈ ಒಂದು ಇನ್ಫಾರ್ಮೇಷನ್ ನಿಮಗೆ ಇನ್ಫಾರ್ಮೇಟಿವ್ ಅನಿಸಿದ್ದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್.